ಇತ್ತೀಚಿನ ದಿನಗಳಲ್ಲಿ ಬೀದರ್ ನಗರದಲ್ಲಿ ಸುಲಿಗೆ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿದ್ದ ಕಾರಣ ಸದರಿ ಪ್ರಕರಣಗಳು ತಡೆಗಟ್ಟಲು ಹಾಗೂ ಪತ್ತೆ ಮಾಡಲು ಬೀದರ್ ಉಪವಿಭಾಗದಿಂದ ಒಂದು ರೌಡಿ ನಿಗ್ರಹ ದಳ ಬೀದರ್ ನಗರ ತಂಡವನ್ನು ರಚಿಸಿದ್ದು ಶ್ರೀ ಚನ್ನಬಸವನ್ನ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬೀದರ್ ಮತ್ತು ಶ್ರೀ ಮಹೇಶ್ ಮೇಘನವರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್ ಹಾಗೂ ಶ್ರೀ ಕೆಎಂ ಸತೀಶ್ ಪೊಲೀಸ್ ಉಪಾಧೀಕ್ಷಕರು ಬೀದರ್ ಅವರ ಮಾರ್ಗದರ್ಶನದಲ್ಲಿ ರೌಡಿ ನಿಗ್ರಹ ದಳ ಬೀದರ್ ನಗರ ತಂಡದ ಅಧಿಕಾರಿಯಾದ ಶ್ರೀ ಹನುಮರಡೆಪ್ಪ ಪೊಲೀಸ್ ನಿರೀಕ್ಷಕರು ಗಾಂಧಿಗಂಜ ಪೊಲೀಸ್ ಠಾಣೆ ಮತ್ತು ಶ್ರೀ ಸಂತೋಷ್ ಪಿಎಸ್ಐ ಫಿಂಗರ್ ಪ್ರಿಂಟ್ ವಿಭಾಗ ಮತ್ತು ಸಿಬ್ಬಂದಿಯವರಾದ ವಿನಾಯಕ್ ನವೀನ್ ಅನಿಲ್ ಇರ್ಫಾನ್ ಗಂಗಾಧರ್ ಪ್ರವೀಣ್ ರಾಜಕಿರಣ್ ದೀಪಕ್ ರವರನ್ನ ಒಳಗೊಂಡ ತಂಡವು ಕಲಬುರಗಿ ನಗರದ ಅಪರಾಧ ವಿಭಾಗದ ಸಿಬ್ಬಂದಿಯವರಾದ ಬಂದೇಣ್ ವಾಸ್ ಭೀಮಾ ನಾಯಕ್ ಮತ್ತು ಗದಗ ಜಿಲ್ಲೆಯ ಆನಂದ್ ಸಿಂಗ್ ಎಚ್ ಸಿ ಅವರ ಸಹಾಯದಿಂದ ಇಂದು ದಿನಾಂಕ 3 ಜೂನ್ 2023 ಒಬ್ಬ ಅಂತರರಾಜ್ಯ ಸುಲಿಗೆ ಕೋರನನ್ನ ದಸ್ತಗಿರಿ ಮಾಡಿ ಆತನ ವಶದಿಂದ ಗಾಂಧಿಗಂಜ ಪೊಲೀಸ್ ಠಾಣೆ 2 ಸುಲಿಗೆ ಪ್ರಕರಣಗಳಲ್ಲಿ ಸುಲಿಗೆ ಮಾಡಿದ 2 ಕ್ಯಾಮೆರಾಗಳು ನಗದು ಹಣ 2,000 ರೂಪಾಯಿ ಮತ್ತು 10 ಗ್ರಾಂ ಬಂಗಾರದ ಸರದ ತುಕಡಿ ಹೀಗೆ ಒಟ್ಟು 1,43,000 ರೂಪಾಯಿ ಮೌಲ್ಯದ ವಸ್ತುಗಳು ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಮೋಟಾರ್ ಸೈಕಲ್ ಆರೋಪಿತನ ವಶದಿಂದ ಜಪ್ತಿ ಮಾಡಿ ಪ್ರಕರಣಗಳು ಪತ್ತೆ ಹಚ್ಚಿರುತ್ತಾರೆ. ಈ ಪ್ರಕರಣಗಳಲ್ಲಿ ಇಬ್ಬರು ಆರೋಪಿತರೆಂದು ಇನ್ನೊಬ್ಬ ಆರೋಪಿ ಪರಾರಿ ಇರುತ್ತಾನೆ. ಸದರಿ ಆರೋಪಿತರು ತಾಂಡೂರ ಹೈದರಾಬಾದ್ ಮತ್ತು ಕಲಬುರಗಿ ನಗರಗಳಲ್ಲಿ ಒಟ್ಟು 20 ಸುಲಿಗೆ ಪ್ರಕರಣಗಳು ಭಾಗವಹಿಸಿದ ಆರೋಪಿತನಿಗೆ ದಸ್ತಗಿರಿ ಮಾಡಿದ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು. ಒಟ್ಟು 2 ಸುಲಿಗೆ ಪ್ರಕರಣಗಳು ಭೇದಿಸಿದ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಾರ್ಯ ಶ್ಲಾಘನೀಯವಾಗಿ ಎಂದು ಹರ್ಷ ವ್ಯಕ್ತಪಡಿಸಿ ಬಹುಮಾನವನ್ನ ನೀಡಲಾಯಿತು. ಸರ್ 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 ವಿಡಿಯೋ ಮಾಡ್ತೀರ ಗುಡ್ ಒಂದು ಇದನ್ನ ಒಂದು ಚೈನು ಎಷ್ಟು ಬರ್ತಾ ಇರುತ್ತೆ ಏನಾದ್ರು ಫೋನ್ ಕ್ಯಾಮ್ರಾ ಮೊಬೈಲ್ ಸರ್ ಸುಧಾಮೂರ್ತಿ ಮೇಡಮ್ ಅವ್ರು ಫೋನ್ ಮಾಡಿದ್ರು ಸರ್ ಆಕ್ಚುಲಿ ಹೋದ ಎಸ್ ಪಿ ಸಮಿತಿ ಮಾಡಿ ಸುಭಾಷ್ ಅಂತ ಪತ್ತೆ ಮಾಡ್ರು ಹಳೆ ಕೇಸಲ್ಲಿ ಅವೆಲ್ಲ ಇವಾಗಿದೆ ನೋಡೋಣ ಬೈಕ್ ಎಲ್ಲ ಒಂದಿನ ಸಿಡಿ ಆಗಿ ಇಲ್ಲಿ ಬಂದು
ಚಾಕೊಂಡ್ರೆ ಭಾಳ ಯೂಸ್ ಮಾಡ್ತೀನಿ.